ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮಹಿಳೆಯರಿಗೆ ಆಘಾತದ ಸುದ್ದಿ ಅಂತ್ಯವಾಗಲಿದೆಯಾ ಉಚಿತ ಬಸ್ ಪ್ರಯಾಣ ಸರ್ಕಾರದ ಹೊಸ ನಿರ್ಧಾರ ಏನು ಗೊತ್ತಾ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಶಕ್ತಿ ಯೋಜನೆಯ ಹೊಸ ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡ್ತೀವಿ ಈಗಾಗಲೇ ರಾಜ್ಯ ಸರ್ಕಾರ ತಾನು ಗ್ಯಾರಂಟಿ ನೀಡಿರುವ ಐದು ಯೋಜನೆಗಳನ್ನು ಜಾರಿಗೆ ತರ್ತಾ ಇದೆ ರಾಜ್ಯದ ಪ್ರತಿಯೊಂದು ಭಾಗಗಳಲ್ಲಿ ಕೂಡ ಉಚಿತ ಬಸ್ ಪ್ರಯಾಣ ಯೋಜನೆಯನ್ನು ಸರ್ಕಾರಿ ಬಸ್ಗಳಲ್ಲಿ ಈಗ ಆರಂಭಿಸಲಾಗಿದೆ ಆದರೆ ಈ ಯೋಜನೆಯು ಸಾಕಷ್ಟು ಅಲ್ಲೋಲ ಕಲ್ಲೋಲ ಪರಿಸ್ಥಿತಿಯನ್ನ ರಾಜ್ಯದಲ್ಲಿ ಸೃಷ್ಟಿಸಿದೆ ಅಂತ ಹೇಳಲಾಗ್ತಿದೆ ಈ ಪರಿಸ್ಥಿತಿಯನ್ನ ಪರಿಹರಿಸಲು ಸರ್ಕಾರ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತದೆ ಎಂಬುದನ್ನು ಸಂಪೂರ್ಣವಾಗಿ ನೋಡೋಣ ಬನ್ನಿ ತಪ್ಪದೇ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸರ್ಕಾರವು ರಾಜ್ಯದಾದ್ಯಂತ ಶಕ್ತಿ ಯೋಜನೆಯನ್ನ ಜಾರಿಗೊಳಿಸಿದ ಬೆನ್ನಲ್ಲೇ ರಾಜ್ಯದಲ್ಲಿರುವಂತಹ ಟ್ಯಾಕ್ಸಿ ರಿಕ್ಷಾ ಚಾಲಕರ ಆದಾಯ ಸಂಪೂರ್ಣವಾಗಿ ಕಡಿಮೆಯಾಗಿ ಆದಾಯ ಕುಸಿಯುತ್ತಿರುವ ಹಿನ್ನೆಲೆಯಲ್ಲಿ ಜುಲೈ ಇಪ್ಪತ್ತೇಳರಂದು ರಿಕ್ಷಾ ಮತ್ತು ಟ್ಯಾಕ್ಸಿ ಚಾಲಕರ ಸಂಘಗಳು ರಾಜ್ಯದಾದ್ಯಂತ ಬಂದ್ ಘೋಷಿಸಿವೆ ಎಲ್ಲ ಮಹಿಳೆಯರು ಉಚಿತ ಬಸ್ ಪ್ರಾರಂಭವಾದಾಗಿನಿಂದ ಆಟೋ ರಿಕ್ಷಾಗಳನ್ನು ಉಪಯೋಗಿಸುವಂಥ ಅಭ್ಯಾಸಗಳನ್ನೇ ಮರೆತು ಬಿಟ್ಟಿದ್ದಾರೆ ಇದು ಚಾಲಕರ ಪ್ರತಿದಿನದ ಆದಾಯದ ಮೇಲೆ ಕೂಡ ವ್ಯತಿರಿಕ್ತವಾದ ಪರಿಣಾಮವನ್ನು ಬೀರುತ್ತದೆ ಈ ಉಚಿತ ಬಸ್ ಯೋಜನೆಯಿಂದಾಗಿ ಆಟೋ ಹಾಗೂ ಟ್ಯಾಕ್ಸಿ ಚಾಲಕರಿಗೆ ಆದಾಯ ಸಂಪೂರ್ಣವಾಗಿ ಕಡಿಮೆಯಾಗಿರುವ ಕಾರಣ ಈ ಯೋಜನೆಯ ವಿರುದ್ಧವಾಗಿ ಬಂದ್ ಕಾರ್ಯಾಚರಣೆ ನಡೆಯಲಿದೆ ಈ ವೇಳೆಯಲ್ಲಿ ಖಾಸಗಿ ಬಸ್ ಸಂಚಾರವನ್ನ ಕೂಡ ಸ್ಥಗಿತಗೊಳಿಸಲಾಗುವಂತೆ ಕ್ರಮವನ್ನ ಕೈಗೊಳ್ಳುವಂತೆ ಚರ್ಚೆ ನಡೀತಾ ಇದೆ ಶಕ್ತಿ ಯೋಜನೆಯನ್ನ ಜಾರಿಗೆ ತಂದಿರುವುದು ಆಟೋ ರಿಕ್ಷಾ ಚಾಲಕರ ದೈನಂದಿನ ಆದಾಯಕ್ಕೆ ಹೊಡೆತವನ್ನ ನೀಡಿತು ಪ್ರತಿ ತಿಂಗಳು ಸರ್ಕಾರ ಚಾಲಕರಿಗೆ ಹತ್ತು ಸಾವಿರ ರೂಪಾಯಿ ಪರಿಹಾರ ಧನವನ್ನು ನೀಡಬೇಕು ಅನ್ನೋದಾಗಿ ಆಟೋ ಚಾಲಕರ ಸಂಘದ ಪ್ರಮುಖ ವ್ಯಕ್ತಿಗಳು ಅಸಮಾಧಾನವನ್ನು ಹೊರಹಾಕಿದ್ದಾರೆ ಸರ್ಕಾರದ ಈ ಯೋಜನೆಯಿಂದಾಗಿ ನಮ್ಮ ಆದಾಯಗಳು ಸಂಪೂರ್ಣವಾಗಿ ಕಡಿಮೆಯಾಗಿದೆ ನಮ್ಮ ಜೀವನ ಸಾಗಿಸಲು ತುಂಬ ಕಷ್ಟಕರವಾಗ್ತಿದೆ ಮೊದಲು ಹೆಚ್ಚಿನ ಪ್ರಮಾಣದ ಪ್ಯಾಸೆಂಜರ್ಗಳು ಹೆಚ್ಚಾಗಿ ಬರ್ತಾ ಇದ್ರು ಆದರೆ ಶಕ್ತಿ ಯೋಜನೆಯ ನಂತರ ಸಂಪೂರ್ಣವಾಗಿ ನಮಗೆ ಗ್ರಾಹಕರು ಕಡಿಮೆಯಾಗಿದ್ದಾರೆ ಎಂದು ಚಾಲಕರು ಅಸಮ ದಾನ ತೋಡಿಕೊಂಡಿದ್ದಾರೆ ತಮ್ಮ ಮನವಿಯನ್ನ ಆಲಿಸಿ ಇದಕ್ಕೆ ತಕ್ಕಂತಹ ಪರಿಹಾರವನ್ನ ನೀಡಬೇಕು ಅನ್ನೋದಾಗಿ ರಾಜ್ಯ ಸರ್ಕಾರದ ಬಳಿ ಕೇಳಿಕೊಂಡಿದ್ದೇವೆ ಎಂದು ಹೇಳಲಾಗ್ತಿದೆ ಇನ್ನು ಒಂದು ವೇಳೆ ನಮ್ಮ ಬೇಡಿಕೆಯನ್ನ ಆಲಿಸಿ ಸರಿಯಾದ ಪರಿಹಾರವನ್ನ ನೀಡದೇ ಇದ್ರೆ ರಾಜ್ಯ ಸರ್ಕಾರದ ವಿರುದ್ಧ ಉಗ್ರವಾದ ಪ್ರತಿಭಟನೆ ಮಾಡುವುದಾಗಿ ರಿಕ್ಷಾ ಚಾಲಕರ ಸಂಘ ಅಧಿಕೃತವಾಗಿ ಹೇಳಿಕೊಂಡಿದೆ ರಾಜ್ಯ ಸರ್ಕಾರದ ಈ ಯೋಜನೆ ಯಾವ ರೀತಿಯಾಗಿ ಸಮಸ್ಯೆಯನ್ನ ಉಂಟು ಮಾಡಿದೆ ಎಂಬುದು ನೀವು ಅರ್ಥ ಮಾಡಿಕೊಳ್ಳಬಹುದು ಹಾಗಾಗಿ ಈ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಧನ್ಯವಾದಗಳು